ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಭೀಮಾನಾಡಿನ ಶಾಲಾ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ. ಬಿಜೆಪಿಯಲ್ಲಿ ಯಾರು ಬಾಯಿಗೆ ಬಂದ ಹಾಗೆ ಮಾತನಾಡುವರು ಅವರೇ ಮಂತ್ರಿಗಳಾಗಿದ್ದಾರೆ. ಸ್ವಪಕ್ಷೀಯ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ದಾಳಿ. ಎಸ್ಆರ್ ಉಮಾಶಂಕರ್ ಅವರನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆ. ದೇಶದಿಂದ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಕ್ಕಳ ದಿನಾಚರಣೆ ದಿನಂದು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ. ಛೋಟಾ ಮುಂಬೈ ಪೋರಿಯ ಕೀರ್ತಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗೆ ಸೇರ್ಪಡೆ. ಎಫ್ಎಂ ವಾಹಿನಿ ಮುದ್ದು ಮಕ್ಕಳ ಜೊತೆ ಮಕ್ಕಳ ದಿನಾಚರಣೆ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮ ಆಚರಣೆ. ಭೀಮಾನಾಡಿನ ಶಾಲಾ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೋಡ್ಗಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ನಿಗದಿತ ಸಮಯಕ್ಕೆ ಸರ್ಕಾರಿ ಬಸ್ಗಳು ಬಾರದೇ ಇರೋದ್ರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಬಸ್ ಚಾಲಕ ಮತ್ತು ನಿರ್ವಾಹಕ ಸ್ವಗ್ರಾಮದವರೇ ಆಗಿರುವುದರಿಂದ ಸಮಯ ಪರಿಪಾಲನೆ ಮಾಡುತ್ತಿಲ್ಲ. ಚಾಲಕ ಮತ್ತು ನಿರ್ವಾಹಕರಿಗೆ ಬೇಕಾದವರು ಬರ್ತಾರಂದ್ರೆ ಎಷ್ಟು ಗಂಟೆ ಆದರೂ ಕಾಯ್ತಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಸಾರಿಗೆ ಇಲಾಖೆಯವರು ಸ್ಪಂದನೆ ನೀಡದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಲಕ ಮತ್ತು ನಿರ್ವಾಹಕರನ್ನ ಬದಲಾಯಿಸಿ ಬೇರೆಯವರನ್ನ ಕಳಿಸಿಕೊಡಬೇಕು. ಇನ್ನು ಕೂಡಲೇ ಸಾರಿಗೆ ಇಲಾಖೆಯವರು ಸ್ಪಂದನೆ ನೀಡಿ ಇಲ್ಲಿನ ಗ್ರಾಮಸ್ಥರಿಗೆ ಸರಿಯಾದ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕಾಗಿದೆ. ಶಾಸಕರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಬೇಕು. ಇದು ಬಿಜೆಪಿಯ ರಾಜಧರ್ಮವಾಗಿದ್ದು ಅನರ್ಹರ ಗೆಲುವಿಗೆ ಬಿಜೆಪಿಯವರು ಪ್ರಯತ್ನ ಮಾಡಬೇಕು. ಹೀಗೆಂದು ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಅನರ್ಹ ಶಾಸಕರ ಕುರಿತು ವಿರೋಧ ಇದೆ. ಅನರ್ಹ ಶಾಸಕರಿಗೆ ಭವಿಷ್ಯ ಮುಳುಗುವ ಭೀತಿ ಇದೆ. ಅದಕ್ಕಾಗಿ ಅವರ ಭವಿಷ್ಯದ ದೃಷ್ಟಿಯಿಂದ ಟಿಕೆಟ್ ನೀಡಬೇಕು. ಅಲ್ಲದೆ ಬಿಜೆಪಿ ಅನರ್ಹ ಶಾಸಕರ ಗೆಲುವಿಗೆ ಪ್ರಯತ್ನ ಮಾಡುವುದು ನಮ್ಮ ಧರ್ಮ. ಇನ್ನು ನಾನು ಸಚಿವನಾಗುವೆ ಎಂದು ಯಾರ ಮುಂದೆ ಹೇಳಿಲ್ಲ, ಆದರೆ ನನಗೆ ಒಳ್ಳೆಯ ಕಾಲ ಬರುವುದು ಎಂದರು. ರಾಜಕಾರಣದಲ್ಲಿ ಎಚ್ ಡಿ ದೇವೇಗೌಡರಿಗೆ ಪ್ರೀತಿ ಹೆಚ್ಚಾಗಿದ್ದು ಅಲ್ಲದೆ ಕೆಲವು ಬಾರಿ ದ್ವೇಷ ಕೂಡ ಹೆಚ್ಚಾಗುತ್ತದೆ. ರಾಜಕಾರಣದಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ವೈರಿಯು ಕೂಡ ಗೆಳೆಯನಾಗುತ್ತಾನೆ. ಇದೀಗ ಎಚ್ ಡಿ ದೇವೇಗೌಡರು ಬಿಜೆಪಿಯತ್ತ ಒಲವು ತೋರಿಸಿದ್ದು ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆ ಎಂದರು. ಬಿಜೆಪಿ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ ಯತ್ನಾಳ್, ಬಿಜೆಪಿಯಲ್ಲಿ ಯಾರು ಬಾಯಿಗೆ ಬಂದ ಹಾಗೆ ಮಾತನಾಡುವರೋ ಅವರೇ ಮಂತ್ರಿಗಳಾಗಿದ್ದಾರೆ. ಅಲ್ಲದೆ ನನಗೂ ಬೈದವರು ಮಂತ್ರಿಯಾಗಿದ್ದಾರೆ. ಅವರೇ ಪಕ್ಷದ ಸಿದ್ಧಾಂತ ಹೇಳುತ್ತಿದ್ದಾರೆ, ಇದರಲ್ಲಿ ರಾಜಕೀಯ ಇದೆ ಎಂದು ಮತ್ತೆ ಬಿಜೆಪಿ ನಾಯಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾ ಹಂಗೇನು ಹೇಳಲ್ಲ, ಯಾವುದು ನಾನು ಸಚಿವ ಆಗ್ಬೇಕತ್ತ ನಾನು ಆ ರೀತಿ ಹೇಳಲ್ಲ. ಒಳ್ಳೆ ಕಾಲ ಬರ್ತದ ಅಷ್ಟು ಹೇಳಿ ಕೊಡ್ಬೇಕಾಗ್ತದೆ. ಧರ್ಮ ಐತದ, ರಾಜಧರ್ಮ ಅಂತ ಕರೀತಾರೆ. ರಾಜಧರ್ಮ ಪ್ರಕಾರ ಎಲ್ಲರಿಗೆ ಟಿಕೆಟ್ ಕೊಡ್ಬೋದು. ಪಕ್ಷದ ನೀತಿ ಎಲ್ಲರಿಗೆ ಕೊಟ್ಟೆ ಕೊಡ್ತಾರೆ, ಏನದರಲ್ಲಿ ಸಮಸ್ಯೆ ನಡೀದೇ ರೀ. ಎಲ್ಲನೂ ವಿರೋಧ ಇರೋದೆ, ಎಲ್ಲ ಒಂದು ಪಕ್ಷ ಅಂದ್ರೇನು, ಎಲ್ಲರೂ ಒಂದೇ ಇರ್ತಾರೆ. ಕೆಲವೊಂದು ವಿರೋಧ ಮಾಡ್ತಾರೆ, ಪಾಪ ಅವರಿಗೆ ಅವ್ರ ಭವಿಷ್ಯ ದೃಷ್ಟಿಯಿಂದನೂ ಅವರು ವಿಚಾರ ಮಾಡ್ತಾರೆ. ಯಾಕಂದ್ರೆ ನನ್ನ ಭವಿಷ್ಯ ಮುಣುಗ್ತೈತಲ್ಲ ಅನ್ನೋದು ಒಂದು ಇರ್ತೈತೆ. ಆದರೂ ಅವ್ರಿಗೂ ಸೂಕ್ತ ಸ್ಥಾನಮಾನ ಕೊಡ್ಲಾಕತ್ತಾರೆ ಮುಖ್ಯಮಂತ್ರಿಗಳು. ಒಟ್ಟಾರೆ ಇದು ಮೂರುವರೆ ವರ್ಷ ಬಿಜೆಪಿ ಸರ್ಕಾರ ಇರಬೇಕು, ಜನರಿಗೆ ಒಳ್ಳೇದಾಗಬೇಕು. ಸಾಕಷ್ಟು ಕಷ್ಟದಾಗಿದೆ ಕರ್ನಾಟಕ, ಅದರಲ್ಲಿ ಪ್ರವಾಹದಿಂದ ಭಾಳ ದೊಡ್ಡ ಹಾನಿಯಾಗಿದೆ. ಬಹುಶಃ ಇಲ್ಲಿವರೆಗೆ ಆದ ಸರ್ಕಾರಗಳಿಗೆ ಅತಿ ಹೆಚ್ಚು ಪರಿಹಾರ ಕೊಟ್ಟರೆ ಇವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಇದನ್ನೆಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಸುಭದ್ರ ಸರ್ಕಾರ ಕರ್ನಾಟಕದಾಗ ಬೇಕು. ಅದಕ್ಕೆ ಆ ಭದ್ರತೆ ದೃಷ್ಟಿಯಿಂದ 17 ಜನರಿಗೆ ಇವತ್ತು ಟಿಕೆಟ್ ಕೊಡೋದನ್ನು ನಮ್ಮ ಧರ್ಮ. ಅವನ ಆರಿಸಿದ ಸಲುವಾಗಿ ನಾವು ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಏನು ಹಿಂಗೆ ಇರ್ತದೆ ರಾಜಕಾರಣದಾಗ, ಒಮ್ಮೊಮ್ಮೆ ಪ್ರೀತಿ ಹೆಚ್ಚಾಗ್ತೈತಿ, ಒಮ್ಮೊಮ್ಮೆ ದ್ವೇಷ ಹೆಚ್ಚಾಗ್ತೈತಿ. ಕಾಲಾನುಕಾಲ
ವೈರಿ ವೈರಿ ವೈರಿಯ ವೈರಿ ಒಮ್ಮೆ ಗೆಳೆಯ ಆಗ್ತಾನೆ, ಅದರಿಂದ ಅವರು ಪ್ರೀತಿ ಮಾಡ್ತಿರ್ತಾರೆ. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಅವರಿಗೆ ಆಗಿದ್ದು ನೋವಿನಿಂದ ನಮಗೆ ಅವರು ಒಂದು ರೀತಿ ಅನುಕಂಪ ತೋರಿಸ್ಲಕ್ಕತ್ತಾರೆ. ಅವರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಇದೇ ಒಳ್ಳೆಯ ವಿಚಾರ ಅವ್ರದ್ದು, ಮೂರುವರೆ ವರ್ಷ ನಮ್ಮ ಜೊತೆಗಿರಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ ಸರ್. ಟಿಕೆಟ್ ನೋಡ್ರಿ, ಬಿ ಜೆ ಪಿಗೆ ಬಾಯಿಗೆ ಬಂದಂಗೆ ಬೈದವ್ರಿಗೆ ಮಂತ್ರಿ ಆಗ್ಯಾರ, ಏನು ಮಾಡ್ತೀರಿ? ನಿಮ್ಮ ಬಿ ಜೆ ಪಿ ಅತ್ತಿದ್ರೆ ನಾವು ಬಿ ಜೆ ಪಿ ಕಟ್ಟಾಗ ಒಂದು 10 ಹುಡುಗರು ತೊಗೊಂಡು ನಾವೆಲ್ಲ ಹೋರಾಟ ಮಾಡಾಗ ನಮಗೆಲ್ಲ ಬೈದವರೆಲ್ಲ ಇವೊಂದು ಮಂತ್ರಿಗಳು, ಅವರು ನಮಗೆ ಪಕ್ಷ ಸಿದ್ಧ ಅಂತ ಹೇಳ್ತಾರೆ. ಈಗ ನಡೀದೇ ಅದು ರಾಜಕೀಯ ಐತಿ, ಏನು ಮಾಡಲಿಕ್ಕೆ? ಅವರಿಗೆ ಕೊಟ್ಟರು ಅಷ್ಟೇ, ಮತ್ತೆ ಯಾರು ಮೊನ್ನೆ ರಾಜೀನಾಮೆ ಕೊಟ್ಟರು ಅಷ್ಟೇ. ನಾವು ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಎಸ್ಆರ್ ಉಮಾಶಂಕರ್ ಅವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಿಜಯಪುರದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್ ಅವರ ಸಂವಿಧಾನದ ಸಮರ್ಪಣಾ ದಿನದ ಪ್ರಯುಕ್ತ ಶಾಲಾ ಮಕ್ಕಳಲ್ಲಿ ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮದ ನೆಪದಲ್ಲಿ ಸಂವಿಧಾನದ ಬಗ್ಗೆ ಕೈಪಿಡಿ ಪುಸ್ತಕ ಬಿಡುಗಡೆಗೊಳಿಸಿದರು. ಪುಸ್ತಕದಲ್ಲಿ ಸಂವಿಧಾನವನ್ನು ಯಾರು ಬರೆದವರು? ಸಾಕಷ್ಟು ಜನರಿಗೆ ತಿಳಿದಿರುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಆಗಿದ್ದಾರೆ. ಸಂವಿಧಾನವನ್ನು ಅಂಬೇಡ್ಕರ್ ಅವರು ಒಬ್ಬರೇ ರಚಿಸಿಲ್ಲ, ಅಂಬೇಡ್ಕರ್ ಅವರ ಪಾತ್ರ ಸಂವಿಧಾನ ರಚನೆಯಲ್ಲಿ ಏನೇನೂ ಇಲ್ಲ. ನಮ್ಮ ಸಂವಿಧಾನವು ನಮಗೆ ಬೇಕಾಗಿರುವಂತಹ ವಿವಿಧ ಜಾತಿ ಧರ್ಮ ಮತ ಮತ್ತು ಬುಡಕಟ್ಟಿಗೆ ಸೇರಿದಂತಹ ಅನೇಕ ಪುರುಷರು ಮತ್ತು ಮಹಿಳೆಯರು ಸೇರಿ ರಚಿಸಿರುವಂತದ್ದು ಒಂದು ಸಾಮೂಹಿಕ ಪ್ರಯತ್ನವಾಗಿರುತ್ತದೆ ಎಂದು ಕೈಪಿಡಿ ಮುದ್ರಿಸಿ ಬಿಡುಗಡೆಗೊಳಿಸಿರುವ ಶಿಕ್ಷಣ ಇಲಾಖೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರು ಹೇಳಿಕೆ ನೀಡಿದ್ದಾರೆ. ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ವಿಶ್ವದ ಜ್ಯೋತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿ ಅಪಮಾನ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ದಲಿತ ಸಮಿತಿಯವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇವರನ್ನು ವಜಾಗೊಳಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶ್ವಜ್ಞಾನಿ ಮತ್ತು ಸರ್ವಶ್ರೇಷ್ಠ ವಿಜ್ಞಾನಿ ಮತ್ತು ಸಂವಿಧಾನ ಪಿತಾಮಹ ಅಂತೇಳಿ ಒಪ್ಪಿಕೊಂಡು ಆಗಿದೆ. ಈಗಾಗಲೇ ಸಂವಿಧಾನದ ಖಂಡಿಕೆಗಳಲ್ಲಿ ಮತ್ತು ಪೂರ್ವ ಪೀಠಿಕೆಗಳಲ್ಲಿ ಕೂಡ ಮತ್ತು ಸಂವಿಧಾನ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಇಡೀ ಸಂಸತ್ತು ಒಪ್ಪಿ ಮತ್ತು ಮೆಚ್ಚಿ ಅವರ ಬಗ್ಗೆ ಬರೆದಿರತಕ್ಕಂಥ ಹಲವಾರು ದಾಖಲಾತಿಗಳು ಸಂಸತ್ತಿನ ಆ ದಾಖಲೆ ರೂಮ್ನಲ್ಲಿ ಕೂಡ ಇದ್ದಾವೆ. ಆದರೆ ಇಲ್ಲಿರ್ತಕ್ಕಂಥ ಒಬ್ಬ ಉಮಾಶಂಕರ್ ಅಂತಕ್ಕಂಥ ಅಜ್ಞಾಡಿ ಮತ್ತು ಅವಿವೇಕಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಅಧೀನದಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು MCA ಅಂತಕ್ಕಂಥ ಒಂದು ಯಾವುದೋ ಒಂದು NGO ಮೂಲಕ CMCA ಅಂತಕ್ಕಂಥ ಒಂದು NGO ಮೂಲಕ ಮಾಡಿಕೊಟ್ಟಿರ್ತಕ್ಕಂಥ ಡ್ರಾಫ್ಟಿಂಗನ್ನು ಅದು ಯಥಾವತ್ತಾಗಿ ಇಲಾಖೆಯ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡೋದ್ರ ಮುಖಾಂತರ ಮತ್ತು ಅಧಿಸೂಚನೆ ಹೊರಡಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ಇಂಥ ನಾಲ್ಕರು ದೇಶದಲ್ಲಿ ಇರೋದಕ್ಕೆ ನಾಲ್ಕರು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವನ್ನೇ ಒಪ್ಪಿಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನ ಅಂತ ಹೇಳ್ತಾ ಇದೆ ಮತ್ತು ಇಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಆಗುವ ರೀತಿಯಲ್ಲಿ ಇವರೇನು ಇಲಾಖೆಯನ್ನು ಹೊರಡಿಸಿರ್ತಕ್ಕಂಥದ್ದು ಮತ್ತು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಬರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಬೇಕಲ್ಲ, ಆ ರೀತಿ ಏನೋ ಇದು ಮನುವಾದದ ಷಡ್ಯಂತ್ರ ನಡೀತಾ ಇದೆ. ಒಂದು ಕಡೆ ಟಿಪ್ಪು ಸುಲ್ತಾನ್ ಅವ್ರನ್ನ ಏನಪ್ಪಾ ಅಂತ ವೀರ ಹುಲಿ ಅಲ್ಲ ಅಂತಕ್ಕಂಥದ್ದು, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿಲ್ಲ ಅಂತಕ್ಕಂಥದ್ದು, ಯಾರನ್ನೋ ವೀರ ಅಂತಕ್ಕಂಥದ್ದು, ಯಾರೋ ಸಂವಿಧಾನ ರಚಿಸಿದ್ದಾರೆ ಅಂತಕ್ಕಂಥದ್ದು,
ಇದು ಮನುವಾದದ ಕುತಂತ್ರ. ಈ ಮನುವಾದದ ಕುತಂತ್ರದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೇಶವಾಸಿಗಳಿಗೆ ಮತ್ತು ದೇಶ ಪ್ರೇಮಿಗಳಿಗೆ ಅತ್ಯಂತ ನೋವನ್ನು ತರತಕ್ಕಂಥ ಸಂಗತಿಯನ್ನು ಇವರು ಮಾಡ್ತಾ ಇದ್ದಾರೆ. ಸಂವಿಧಾನ ಒಪ್ಪಿಕೊಳ್ಳದೇ ಇರತಕ್ಕಂಥ ಇಂಥ ಮನುವಾದಿಗಳು, ದೇಶ ದ್ರೋಹಿಗಳು, ಇವರು ದೇಶದಲ್ಲಿ ಇರೋದಕ್ಕೆ ನಾಲಾಯಕರು. ಇವ್ರನ್ನ ದೇಶ ಬಿಟ್ಟು ಗಡಿಪಾರು ಮಾಡಬೇಕು ಮತ್ತು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆಯಾಗಿದೆ. ಈ ನಾಲಾಯಕರಾಗಿರ್ತಕ್ಕಂಥ ಮತ್ತು ಏನಪ್ಪಾ ಅಂತ ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ, ಈ ಸಂವಿಧಾನದ ಬಗ್ಗೆ ಆಗಿರ್ಬೋದು ಮತ್ತು ಈ ದೇಶ ಮೂಲ ನಿವಾಸಿಗಳ ಇತಿಹಾಸದ ಬಗ್ಗೆ ಆಗಿರ್ಬೋದು ಗೊತ್ತಿಲ್ಲದೇ ಇರತಕ್ಕಂಥ ನಾಲಾಯಕರು ಉನ್ನತ ಹುದ್ದೆಯಲ್ಲಿ ಕುಳಿತುಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಈ ಅವಾಂತರಗಳಿಂದ ಇಡೀ ದೇಶಕ್ಕೆ ಮತ್ತು ನಾಡಿಗೆ ಮತ್ತು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅತ್ಯಂತ ನೋವಾಗಿದೆ. ಅದನ್ನು ಖಂಡಿಸ್ತಾ ಇದ್ದೇವೆ ಮತ್ತು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಸೆ ಕೂಡ ನಮ್ಮದಾಗಿದೆ. ಬಂಧುಗಳೇ, ಇಡೀ ನಾಡಿಗೆ ಆ ಮಾಡಿರ್ತಕ್ಕಂಥ ಅವಮಾನ, ಇಡೀ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಇದನ್ನು ಕೂಡಲೇ ಖಂಡಿಸ್ತೇವೆ ಮತ್ತು ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು. ಈ ನರಸತ್ತ ಸರ್ಕಾರ ಏನಿದೆಯಲ್ಲ, ಈ ಮನುವಾದಿ ಸರ್ಕಾರ, ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ, ಸಂವಿಧಾನದ ಮೇಲೆ ಪ್ರಹಾರ ಮಾಡ್ತಾ, ಸಂವಿಧಾನವನ್ನು ಅಲ್ಲಗಳಿತಾ ಇವರು ಏನಪ್ಪಾ ಅಂತಂದ್ರೆ ಕುಚೇಷ್ಟೆ ಮಾಡ್ತಾ ಇದ್ದಾರೆ. ಈ ದೇಶದ ಜನರೊಂದಿಗೆ ಆಟವಾಡ್ತಾ ಇದ್ದಾರೆ ಈ ಮನುವಾದಿಗಳು. ಕೂಡಲೇ ಇಂತಹ ಕುಚೇಷ್ಟೆಯನ್ನು ಬಿಡಬೇಕು, ಕೂಡಲೇ ನಿರ್ಬಂಧಿಸಬೇಕು ಮತ್ತು ಅಂತಹ ಮನುವಾದಿಗಳನ್ನು ಕೂಡಲೇ ಕಂಡು ಹಿಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆದರೂ ಏನು ಮಾಡೋದು, ಕೇಂದ್ರದಲ್ಲಿ ಅವ್ರದೇ ಸರ್ಕಾರ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ. ನಾವು ಏನು ಬೀದಿ ಮೇಲೆ ಹೋರಾಟ ಮಾಡಿದ್ರೂ ಕೂಡ ಅವರಿಗೆ ಏನಪ್ಪಾ ಅಂತ ಒಂದಿನದ ಹೋರಾಟ ಅಂತಕ್ಕಂಥ ತಿಳ್ಕೊಂಡು ಅವ್ರು ಸುಮ್ಮ ಕುಳಿತುಕೊಳ್ತಾರೆ. ಬಂಧುಗಳೇ, ನಾವು ಹೇಳ್ತಕ್ಕಂಥದ್ದು ಅವ್ರಿಗೆ ಹೇಳಬೇಕು, ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೀವು ತಿದ್ದುಕೊಳ್ಳ್ರಿ ಅಂತಕ್ಕಂಥದ್ದು ಇದು ವಾರ್ನಿಂಗ್ ಆಗಿದೆ. ನಾವೇನು ನಿಮಗೆ ಮನವಿ ಮಾಡ್ತಾ ಇಲ್ಲ, ಯಾಕಂದ್ರೆ ಮನವಿ ತೆಗೆದುಕೊಂಡು ನೀವೇನು ಕ್ರಮ ಕೈಗೊಳ್ಳಲ್ಲ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಾವು ನಿಮಗೆ ಆಗ್ರಹ ಮಾಡ್ತಾ ಇದ್ದೇವೆ. ಈ ಮೂಲಕ ಏನು ಆಗ್ರಹ ಮಾಡ್ತಾ ಇದ್ದೇವಪ್ಪ ಅಂತಂದರೆ, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಿಮ್ಮ ಕೈಚೀಲ ಆಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ತಿದ್ದುಕೊಳ್ಳ್ರಿ. ತಿದ್ದುಕೊಳ್ಳೋದ್ರ ಮುಖಾಂತರ ನೀವೇನಪ್ಪಾ ಅಂತಂದ್ರೆ ಏನಪ್ಪಾ ನೀವೇನು ಮಾಡ್ತಾ ಇದ್ದಿರಲ್ಲ, ಈ ರೀತಿ ಕುಚೇಷ್ಟೆಯನ್ನು ಕೂಡಲೇ ನಿರ್ಬಂಧಿಸಬೇಕು, ಇದನ್ನು ಬಂಧಿಸಬೇಕು ಮತ್ತು ಆ ರೀತಿ ಆಗಿರ್ತಕ್ಕಂಥದ್ದನ್ನೆಲ್ಲ ಒಟ್ಟು ನೀವು ಖಂಡಿಸ್ತಾ ಇದ್ದೀವಿ ಮತ್ತು ಅವ್ರ ಮೂಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಈ ಉದ್ದೇಶ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರೋದಾಗಿರ್ಬೋದು, ಈ ಸಂವಿಧಾನಕ್ಕೆ ಮೂಲ ಆಶಯ ಧಕ್ಕೆ ತರೋದ್ರೊಂದಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತಕ್ಕಂಥದ್ದು ಏನು ಅವರು ಕೇಂದ್ರ ಸರ್ಕಾರದಲ್ಲಿ ಬಂದಿದ್ದಾಗ ಹೇಳಿದ್ರು, ಆ ವಿಷಯವನ್ನು ಜಾರಿ ಮಾಡುವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವ್ರ ಮೇಲೆ ಖಂಡಿಸಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಬೇಡಿಕೆಯನ್ನು ನಾವು ಇಡ್ತಾ ಇಲ್ಲ. ಯಾಕಂದ್ರೆ ಯಾರಿಗೆ ಹೇಳಬೇಕು ನಾವು ಬೇಡಿಕೆಯನ್ನು, ಕೇಂದ್ರದಲ್ಲಿಯೂ ಅವರದೇ ಸರ್ಕಾರ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ. ಆ ಕಾರಣಕ್ಕಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇಲ್ಲ, ಆಗ್ರಹಿಸ್ತಾ ಇದ್ದೇವೆ, ನೀವು ತಿದ್ದುಕೊಳ್ಳ್ರಿ ಅಂತಕ್ಕಂಥ ಮೂಲಕ ಈ ಮಾತನ್ನು ಹೇಳ್ತಾ ಇದ್ದೇನೆ. ದಸ ಲೋಕ ಪಂದ್ರಹ ಲೋಕ ಲಿಖೆ ಬೋಲೆ ತು ಉಸ್ಕಿ ಗಲ್ತಿ ಹೈ ಮೇರೆ ಬಾಪ ದಸ ಪಂದ್ರಹ ಹೈ ಬೋಲ್ ಕೆ ಬೋಲ್ತಾ ತು ಉಸ್ಕಿ ಗಲ್ತಿ ಹಮಾರಿ ಗಲ್ತಿ ನಹೀ ಹೈ. ಪೂರೇ ಭಾರತ ದೇಶ ಕೆ ಮುಸಲ್ಮಾನ ಕಹತೆ ಹೈ, ಈ ಭಾರತ ದೇಶ ಕಾ ಜೋ ಸಂವಿಧಾನ ಹೈ ಸಿರ್ಫ್ ಔರ್ ಸಿರ್ಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇ ಲಿಖಾ ಹೈ, ಯೇ ಹಮ್ ಉಸ್ಕಿ ಗವಾಹಿ ದೇತೆ ಹೈ. ಔರ್ ಕರ್ನಾಟಕ ರಾಜ್ಯ ಕೆ ಶಿಕ್ಷಣ ಸಂಸ್ಥಾ ಕೆ ಅಧಿಕಾರಿ ಎಸ್ ಆರ್ ಉಮಾಶಂಕರ್ ಔರ್ ಹಮಾರೆ ಎಜುಕೇಶನ್ ಮಿನಿಸ್ಟರ್ ಸುರೇಶ್ ಕುಮಾರ್, ಮೈ ಉನ್ಕೋ ಚೇತಾವಣಿ ದೇನಾ ಚಾಹತಾ ಹೂಂ, ಅಗರ್ ಐಸಿ ಗಲ್ತಿ ಆಯಿಂದಾ ದುಬಾರಾ ಹುಯಿ ತೋ ಭೀ ಕಾರ್ಯಕರ್ತ ಚುಪ್ ನಹೀ ಬೈಠೆಂಗೆ. ಹಮ್ ಅಗರ್ ಸಂವಿಧಾನ ಕೆ ಖಾತಿರ್ ಅಪನಿ ಜಾನ್ ಲುಟಾನಾ ಜಾನ್ತೆ ಹೈ ತೋ ಭೀ ಜಾನ್ ಲೇನಾ ಭೀ ಜಾನ್ತೆ ಹೈ, ಯೇ ಯಾದ ರಖೇ ಸಮಾಚಾರ ಮಾಧ್ಯಮ ಸೇ. ಆಪ್ ಕ್ಯಾ ಕರ್ ರಹೇ ಹೋ ಬಿಜೆಪಿ ಸರ್ಕಾರ ಭಾರತ ದೇಶ ಮೇ, ಕರ್ನಾಟಕ ರಾಜ್ಯ ಮೇ ಮೈಸೂರ್ ಕೆ ರಾಜಾ ಟೀಪು ಸುಲ್ತಾನ್ ಇಸ್ ದೇಶ ಕೆ ಲಿಯೆ ಶಹೀದ್ ಹುಯೆ, ಉನ್ಕಾ ಇತಿಹಾಸ ಮಿಟಾನಾ ಚಾಹತೆ ಹೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಲಿಖೆನೆ ಬೋಲ್ಕೆ ಬೋಲ್ನಾ ಚಾಹತೆ ಹೈ, ಔರ್ ಅಂಗ್ರೇಜೋ ಕೆ ಖಿಲಾಫ್ ಮಾಫಿನಾಮಾ ಲಿಖ್ ಕೆ ವೀರ್ ಸಾವರ್ಕರ್ ಉಸ್ಕೋ ಭಾರತ ರತ್ನ ಕಾ ಅವಾರ್ಡ್ ದೇನಾ ಚಾಹತೆ ಹೈ. ಅಬ್ ಕ್ಯಾ 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 ಕರ್ನಾ ಚಾಹತೆ ಹೈ, ಇಸ್ ದೇಶ ಕೆ ಲಿಯೆ 23 ಸಾಲ್ ಮೇ ಫಾಸಿ ಚಂಡೆ ವಾಲೆ ಭಗತ್ ಸಿಂಗ್ ಕೋ ಆಪ್ನೆ ಭಾರತ ರತ್ನ ಕಾ ಅವಾರ್ಡ್ ನಹೀ ದಿಯಾ. ವೀರ್ ಸಾವರ್ಕರ್ ಕಿತನೆ ಬಾರ್ ತೋ ಅಂಗ್ರೇಜೋ ಕೋ ಚಿಟ್ಟಿ ಲಿಖ್ ಕರ್ ಮುಜೆ ಮಾಫ್ ಕರ್ ದಿಜಿಯೇ ಮುಜೆ ಜೇಲ್ ಮೇ ಸೇ ಬಾಹರ್ ನಿಕಾಲಿಯೇ ಬೋಲೆ, ವೈಸೇ ಇನ್ಸಾನ್ ಕೋ ಯೇ ಮನುವಾದಿ ಸರ್ಕಾರ ಯೇ RSS ಭಾರತ ರತ್ನ ಕಾ ಅವಾರ್ಡ್ ದೇನಾ ಚಾಹತೆ ಹೈ, ಮೈ ಆಗಾ ಕರ್ನಾ ಚಾಹತಾ ಹೂಂ ಭೀಮ್ ಆರ್ಮಿ ಸೇ ಔರ್ ಹಮಾರೆ ಸಭಿ ದಲಿತ ಸಂಘಟನೋ ಕೆ ತರಫ್ ಸೇ, ಕರ್ನಾಟಕ ಕೆ ಹಮಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇ ಭೀ ಮೈ ಬೋಲ್ನಾ ಚಾಹತಾ ಹೂಂ, ಇಸ್ಕೆ ಪೀಚೆ ಜೋ ಭೀ ಷಡ್ಯಂತ್ರ ಚಲಾಯೆ ಸಭಿ ಲೋಗೋ ಬಾಹರ್ ಲಾಕೆ ಉನ್ಕೋ ಕಾನೂನ್ ಕೆ ಅಂದರ್ ಕಾನೂನ್ ಕೆ ಡೈರೆ ಕೆ ಅಂದರ್ ಉನ್ಕೋ ಜೇಲ್ ಮೇ ತಾಲ್ನೆ ಕಾ ಕಾಮ್ ಕೀಜಿಯೇ. ಶಿಕ್ಷಣ ಇಲಾಖೆ ಇದನ್ನು ವಜಾಗೊಳಿಸಿ ದೇಶಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ನೆಪದಲ್ಲಿ ಸಂವಿಧಾನದ ಬಗ್ಗೆ ಕೈಪಿಡಿ ಪುಸ್ತಕ ಬಿಡುಗಡೆಗೊಳಿಸಿದ್ದು, ಈ ಕೈಪಿಡಿ ಪುಸ್ತಕದಲ್ಲಿ ನಮ್ಮ ಸಂವಿಧಾನವನ್ನು ಯಾರು ಬರೆದರು, ಸಾಕಷ್ಟು ಜನರಿಗೆ ತಿಳಿದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮ ಆಗಿರುತ್ತಾರೆ. ಸಂವಿಧಾನವನ್ನು ಅಂಬೇಡ್ಕರ್ ಅವರು ಒಬ್ಬರೇ ರಚಿಸಿಲ್ಲ, ಅಂಬೇಡ್ಕರ್ ಅವರ ಪಾತ್ರ ಸಂವಿಧಾನ ರಚನೆಯಲ್ಲಿ ಏನೇನೂ ಇಲ್ಲ. ನಮ್ಮ ಸಂವಿಧಾನವು ನಮಗೆ ಬೇಕಾಗಿರುವಂತಹ ವಿವಿಧ ಧರ್ಮ ಜಾತಿ ಮತ ಮತ್ತು ಬುಡಕಟ್ಟಿಗೆ ಸೇರಿದಂತಹ ಅನೇಕ ಪುರುಷರು ಮತ್ತು ಮಹಿಳೆಯರು ಸೇರಿ ರಚಿಸಿದಂಥದ್ದು ಒಂದು ಸಾಮೂಹಿಕ ಪ್ರಯತ್ನದ ಫಲವಾಗಿರುತ್ತದೆ ಎಂದು ಕೈಪಡಿ ಮುದ್ರಿಸಿ ಬಿಡುಗಡೆಗೊಳಿಸಿರುವ ಶಿಕ್ಷಣ ಇಲಾಖೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಎಂಬುವರು, ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ವಿಶ್ವಜ್ಯೋತಿ ಡಾಕ್ಟರ್
ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಗರ್ವ ತೋರಿ ಅಪಮಾನ ಮಾಡಿರುತ್ತಾರೆ. ಆದ ಕಾರಣ ಉಮಾಶಂಕರ್ ಈತನನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಿ ಈ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸುತ್ತೇವೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವಿಜಯಪುರ ಹಾಗೂ ಶ್ರೀ ಸಂಗಮೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕೋಲಾರ ಇವರ ಸಹಯೋಗದೊಂದಿಗೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಾಗೂ ನೂತನ ಕೋಲಾರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಹೌದು, ಇಂದು ಕೋಲಾರ ಪಟ್ಟಣದ ಶ್ರೀ ಸಂಗಮೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ನೂತನ ಕೋಲಾರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಸೆಲ್ ಪತಂಗಿ ಮಾತನಾಡುತ್ತಾ, ಈ ದಿನವು ಪಂಡಿತ್ ಜವಾಹರಲಾಲ್ ನೆಹರು ಮಕ್ಕಳ ದೇಶದ ಅತ್ಯಮೂಲ್ಯ ಆಸ್ತಿ ಎಂದು ತಿಳಿದು ನನ್ನ ಜನ್ಮ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಿದರು. ಮನೆಯ ಮೊದಲ ಪಾಠ ಶಾಲೆ, ಜನನಿಯೇ ಮೊದಲ ಗುರು. ಮಕ್ಕಳಿಗೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಕೆಯನ್ನು ಕಲಿಸಬೇಕು. ಮಕ್ಕಳು ಶಿಕ್ಷಣದ ಕಲಿಕೆಯ ಜೊತೆಯಲ್ಲಿ ಹೃದಯದ ಶ್ರೀಮಂತಿಕೆ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು. ಮಕ್ಕಳ ವ್ಯಕ್ತಿತ್ವ ವಿಕಾಸ ಹೆಚ್ಚಿಸಲು ಪಟ್ಟಣದಲ್ಲಿ ನೂತನ ಕೋಲಾರ ತಾಲೂಕು ಸಾಹಿತ್ಯ ಪರಿಷತ್ ಉದ್ಘಾಟನೆಗೊಂಡಿರುವುದು ಸಂತೋಷದ ಸಂಗತಿ. ಇದರ ಸದುಪಯೋಗವನ್ನು ಮಕ್ಕಳು ಪಡೆಯುವಂತಾಗಬೇಕು. ಇದಕ್ಕೆ ನಮ್ಮ ಸಂಸ್ಥೆಯ ಸಂಪೂರ್ಣ ಸಹಕಾರ ಇದೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಬಸಪ್ಪ ಗಿಡ್ಡಪ್ಪ ಗೋಳ್, ಶಾಲಾ ಪ್ರಧಾನ ಮಂತ್ರಿ ಕುಮಾರ್ ಇರಣ ಗಿಡ್ಡಪ್ಪ ಗೋಳ್, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಂಬುನಾಥ್ ಕಂಚಾಮಣಿ, ಮುಖ್ಯೋಪಾಧ್ಯಾಯ ರಾಜಶೇಖರ್ ಸಿಲವಂತ್ ಸೇರಿದಂತೆ ಅನೇಕ ಗಣ್ಯಮಹಿಳೆಯರು ಭಾಗಿಯಾಗಿದ್ದರು. ಮಕ್ಕಳ ಸಾಹಿತ್ಯ ಪರಿಷತ್ತು ಕೋಲಾರ ತಾಲೂಕಿನ ನೂತನ ಸಾಹಿತ್ಯ ಪರಿಷತ್ತು ಪ್ರಪ್ರಥಮವಾಗಿ ನಮ್ಮ ಶಾಲೆಯ ಸಹಯೋಗದಲ್ಲಿ ಇದು ನಡೀತಾ ಇದ್ದು ನಮಗೆ ಇನ್ನಷ್ಟು ಖುಷಿ ತಂದಿದೆ. ಈ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾ ಮಟ್ಟದಲ್ಲಾಗಲಿ ತಾಲೂಕಾ ಮಟ್ಟದಾಗಲಾಗಲಿ ನಾ ಯಾವತ್ತೂ ಸಹಾಯ ಸಹಕಾರ ಕೊಡ್ತೀವಿ ಅಂತ ಹೇಳಿಕೆಸಿಂದ ಜಂಬು ಕಂಚಾನೆ ಅವರಿಗೆ ಮಾತು ಕೊಡ್ತಾರೆ. ನಮ್ಮೆಲ್ಲರ ಆಸ್ತಿ ಎಲ್ಲ ಮಕ್ಕಳು, ನಿಜವಾದ ಆಸ್ತಿ ಮಕ್ಕಳು. ನಮ್ಮ ಮನೆಗೆ ಅಷ್ಟೇ ಅಲ್ಲ, ಇಡೀ ನಾಡಿನ ದೇಶದ ಆಸ್ತಿಯವರು. ನಾವೆಲ್ಲ ಮಾಡುವುದು ಅವರಿಗಾಗಿನ ಎಲ್ಲ ತಂದೆ ತಾಯಿ ಅಪೇಕ್ಷೆ ಐತಿ. ನಮ್ಮ ಮಕ್ಕಳು ಶಾರೀರಿಕವಾಗಿ, ಶೈಕ್ಷಣಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಿಂದ ನಮ್ಮ ಮಕ್ಕಳು ಬೆಳಿಬೇಕು, ಸರ್ವತೋಮುಖವಾಗಿ ಬೆಳಿಬೇಕು. ಅವರ ವ್ಯಕ್ತಿತ್ವ ಬೆಳಿಬೇಕು, ಬಾಹ್ಯ ವ್ಯಕ್ತಿತ್ವ ಬೆಳಿಬೇಕು, ಆಂತರಿಕ ವ್ಯಕ್ತಿತ್ವ ಬೆಳಿಬೇಕು. ಅವರಿಗೆ ಬೇರೆ ಬುದ್ಧಿ ಅಷ್ಟೇ ಸಾಲದು, ಅವರು ಹೃದಯವಂತರಾಗಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಅಪೇಕ್ಷೆ ಇದೆ. ಅಪೇಕ್ಷೆಗಳು ದಟ್ಟದಷ್ಟು ಇವೆ. ಈ ಇವತ್ತು ಮಕ್ಕಳ ದಿನಾಚರಣೆ ನೆಹರೂರವರ ಒಂದು ಕನಸು ಏನಿತ್ತು ಅಂದರೆ ಈ ಮಕ್ಕಳ ಅವರ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಮಾಡಲಿಕ್ಕೆ ಇದೇ ಕನಸು ಅವ್ರದ್ದು. ಮಕ್ಕಳೇ ದೇಶದ ಆಸ್ತಿ, ಅವರು ಬೆಳಿಬೇಕು. ಆ ಬೆಳಿಬೇಕಾದ್ರೆ ನನ್ನ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಿದೆ ಅಂತ ಸಂದೇಶ ಕೊಟ್ಟು ಅವತ್ತಿನಿಂದ ಇವತ್ತಿನವರೆಗೆ ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಾರ. ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಆಸೆ ಇದೆ ಮಕ್ಕಳು ಬೆಳಿಬೇಕು ಅಂತ ಹೇಳಿ. ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ, ಕಾರ್ಯರೂಪಕ್ಕೆ ಹೆಂಗೆ ಬರಬೇಕು? ಮಕ್ಕಳ ಮೊದಲ ಭಾಳಷ್ಟು ಬೆಳೆಯುವುದು ಮನೆಯೊಳಗೆ. ಸರ್ ಆಗ ಹೇಳಿದರು, ಮನೆಯೇ ಮೊದಲ ಪಾಠ ಶಾಲೆ, ಜನನಿತಾನೇ ಮೊದಲ ಗುರು ಅನ್ನುವಂಥ ಮಾತನ್ನು ಭಾಳಷ್ಟು ಮಾರ್ಮಿಕವಾದ ಮಾತು. ಭಾಳಷ್ಟು ಜವಾಬ್ದಾರಿ ಇದೆ ತಾಯಿಗೆ, ಮಕ್ಕಳನ್ನ ಬೆಳೆಸಬೇಕು ಅನ್ನುವಂಥದ್ದನ್ನು. ಆದ್ರೆ ಅದು ಇವತ್ತು ಎಷ್ಟು ಸಾಧ್ಯದ ಅನ್ನುವಂಥನ್ನು, ಯಾಕಂತಂದ್ರೆ ತಂದೆ ತಾಯಿ ಇಬ್ಬರು ನೌಕರಿ ಮಾಡವು. ತಾಯಿ ಮೇಲೆ ಮಕ್ಕಳನ್ನ ಬೆಳೆಸುವಂಥದ್ದು ತಂದಿಗೆ ಯಾವ ಜವಾಬ್ದಾರಿ ಕೊಟ್ಟಿಲ್ಲ. ಯಾಕಂದ್ರೆ ತಂದೆ ಕೆಲಸ ಮಾಡ್ತಾನೆ, ಅದಕ್ಕೆ ತಾಯಿಗೆ ಜವಾಬ್ದಾರಿ ಕೊಟ್ಟಾರ ಏನೋ ಅದ್ರ ಹಿನ್ನೆಲೆ ಇರಬಹುದು. ಅದಕ್ಕೆ ನಮ್ದು ಯಾವುದೇ ಕೆಲಸ ಇರಲಿ, ನಾವು ತಂದೆ ತಾಯಿ ಇಬ್ಬರು ನೌಕರಿ ಮಾಡ್ಬೋದು, ಆದರೆ ಮಕ್ಕಳಿಗೆ ಮೊದಲು ಲಕ್ಷ್ಯ ಕೊಟ್ಟು ಮಕ್ಕಳನ್ನು ಸಂಸ್ಕಾರವಂತರನ್ನು ಅವರಿಗೆ ಸಂಸ್ಕೃತಿಯನ್ನು ಕೊಡುವಂಥ ಕೆಲಸ ಮೊದಲು ತಾಯಿಯಿಂದ ನಡೀಲೇಬೇಕು. ಯಾವುದೇ ಕಂಡೀಷನ್ ಅವ್ರು ಬೇಕಾದ ಕೆಲಸ ಮಾಡಿ ಅದು ನಡೀಬೇಕು. ಎರಡನೇದ್ದು ಅವರ ವಿದ್ಯಾಭ್ಯಾಸ, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಬಹಳಷ್ಟು
ಮನಸ್ಸು ಕೊಟ್ಟು ಅವರಿಗೆ ಕಲಿಸಿ ಅವರನ್ನು ಎಲ್ಲ ಸರ್ವತೋಮುಖವಾಗಿ ಬೆಳವಣಿಗೆಯೊಳಗೆ ಅವರು ಸಹಕಾರಿಯಾಗಬೇಕು. ಮೂರನೇದ್ದು, ನೀವು ಬುದ್ಧಿ ಬಲಿತರಷ್ಟು ಆಗಬಾರ್ದು, ನಡೆಯುವುದಲ್ಲ, ನೀವು ಹೃದಯವಂತರಾಗಬೇಕು. ಆ ಶಿಕ್ಷಣವನ್ನು ಕೊಡೋಕ್ಕೋಸ್ಕರ ಇವತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ಇಲ್ಲಿ ಉದ್ಘಾಟನೆ ಆಗಿದೆ. ನಿಮ್ಮನ್ನೆಲ್ಲ ಒಳ್ಳೆಯ ಮಕ್ಕಳನ್ನು ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಕೇಶಂತ ಮಕ್ಕಳ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಮಕ್ಕಳ ಸಾಹಿತ್ಯದ ಬಗ್ಗೆ ಪುಟ್ಟಣ್ಣನವರು, ಸಿದ್ದಯ್ಯ ಪುರಾಣಿಕ್ ಮಠ ಅವರು, ದರಾ ಬೇಂದ್ರೆಯವರು, ಬಹಳಷ್ಟು ಹಿಂದಿನ ಕವಿಗಳು, ಇಂದಿನ ಕವಿಗಳು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ಇವತ್ತು ತಾಯಿ ಮಗುವಿಗಾಗಿ ಆಡುವ ಲಾಲಿ ಪದದಿಂದ ಹಿಡಿದು ಅದರೊಳಗೆ ಜನಪದ ಸಾಹಿತ್ಯವನ್ನು ಸೇರಿಸಿ ಹಿಂದಿನ ಏನು ಕವಿಗಳು ಏನು ಬರೆದಾರ, ಪದ್ಯ ಕಥೆ ಕವನಗಳನ್ನು ಏನು ಬರೆದಾರ, ಅವನ್ನೆಲ್ಲ ಸೇರಿಸಿ ಮಕ್ಕಳಿಗೆ ಉಪಯೋಗವಾಗುವಂಥ ಅಲ್ಲಿ ಸಾಹಿತ್ಯನ ಮಕ್ಕಳ ಸಾಹಿತ್ಯ ಅದರ ಉಪಯೋಗ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕಾ ಮಟ್ಟದೊಳಗೆ, ಜಿಲ್ಲಾ ಮಟ್ಟದೊಳಗೆ, ರಾಜ್ಯ ಮಟ್ಟದೊಳಗೆ ಇವೆಲ್ಲ ಕಡೆ ಇದು ನಡೀತಾ ಇದೆ. ಏನು ನಾನು ನನ್ನ ತಾಯಿಯ ಋಣ ತೀರಿಸಿದಂತಾದೆಯೇ ಕೇಳ್ತಾನವ. ಅದಕ್ಕೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾ ಮೊಹಮ್ಮದ್ ಅವರೇ ಹೇಳ್ತೀವಿ ಅನ್ಕೊಳ್ರಿ, ಬಸವಣ್ಣರ ಅನ್ಕೊಳ್ರಿ, ಕನಕದಾಸರ ಅನ್ಕೊಳ್ರಿ, ಬುದ್ಧರ ಅನ್ಕೊಳ್ರಿ, ಕ್ರಿಸ್ ಯಾರ ಬೇಕಾದ ಈಶ್ವರ ಅನ್ಕೊಳ್ರಿ, ಆ ಮಹಾತ್ಮರಿ ಹೇಳ್ತಾರ ಆ ಟೈಮ್ದಾಗ, ಏ ಹುಚ್ಚ ಎಂಥ ಮಾತನಾಡ್ತಿದ್ದೀನಿ ನೀನು. ನಿನ್ನ ತಾಯಿಗೆ 11 ಸಲ ಆ ಒಂದು ಬರಿಗಾಲಿಲಿ ಅಂಥ ಚಪ್ಪಲಿಲ್ಲಾದ ಸುಡಿಸ್ಕೋತ ನೀ ಹಜ್ ಯಾತ್ರೆ ಮಾಡಿಸಿದಿ, ಒಪ್ಕೊಂಡ್ಯ. ನಿನಗೆ ನಿನ್ನ ತಾಯಿ ಜನ್ಮದಲ್ಲಿ ಜನ್ಮ ನೀಡುವಾಗ, ನಿನ್ನ ತಾಯಿ ಲೋಕಕ್ಕೆ ನಿನಗೆ ತರುವಾಗ ನಿನ್ನ ಬ್ಯಾನಿಯಿಂದ ಆ ನೋವಿನಿಂದ ಚೀರ್ತಿದ್ಲು, ಚೀಲಾಟಿ ಹೊಡ್ತಿದ್ಲು, ಚೀರ್ತಿದ್ಲು. ಆ ಚೀರ್ತಿದ್ದಲ್ಲ ಇಂಥ ಎಷ್ಟೋ ಸಾವಿರ ಮಾತನ್ನ ಚೀರಿರ್ಬೇಕಿ, ಆ ಚೀರಿನೊಳಗೆ ಒಂದು ಚೀರಿನ ಋಣಾನು ತಿಳಿಸಿಲ್ಲ. ನೀ ತಂದೆ ತಾಯಿ ಏನು ಋಣ ಏನು ತಿಳಿಸ್ತೀಯ ಹುಚ್ಚ ಹೋಗು ಅಂತ. ಏನಂದ್ರತ ನೀನು ತಂದೆ ತಾಯಿಯ ಋಣ ಕೇಳಿದೆ, ನಿನ್ನ ತಾಯಿ ನಿನ್ನ ತಾಯಿ ಬ್ಯಾನಿಯಿಂದ ಚೀರ್ತಿದ್ದಲ್ಲ ಆ ಚೀರಿನ ಒಂದು ಚೀರಿನ ಋಣಾನು ನೀ ತೀರಿಸಿಲ್ಲ, ತಂದೆ ತಾಯಿಯ ಋಣ ಏನು ತಿಳಿಸ್ತೀಯ ಹುಚ್ಚ ಹೋಗು. ತಂದೆ ತಾಯಿಯ ತಂದೆ ತಾಯಿಯ ಇದು ಮಾಡು ಕೆಲಸ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ತೀರು ಹೋಗು ಅಂತ ಕಲಿಸಿದ್ರಂತ. ನೀವು ಯಾವಾಗ ತಂದೆ ತಾಯಿ ಯಾವಾಗ ಗುರುಗಳು ಹೇಳಿದಂಥ ಮಾತುಗಳಿಗೆ ಬೆಳೆ ಕೊಟ್ಟು ನೀವು ಯಾವಾಗ ಒಬ್ಬ ಸರ್ವತೋಮುಖ ಬೆಳವಣಿಗೆ ಆಗಿ ಒಬ್ಬ ಬೆಸ್ಟ್ ನೀವು ನೌಕರಿ ತಗೊಳ್ರಿ, ನೌಕರಿ ಅಂತೂ ಬೇಕೇ ಬೇಕು ಇವತ್ತಿಗೆ. ಯಾವುದೇ ಮಕ್ಕಳಿಗಾಗಲಿ ನೌಕರಿ ತಗೋಬೇಕಂತಲೇ ಮಗ ದಿವತ್ತಿ ತಂದೆ ತಾಯಿ ಕಲಿಸಲಾಗುತ್ತಾರೆ ಹೊರತು ಮಾನವೀಯತೆಯೊಳಗೆ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿ ಏನೋ ಒಂದು ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿ ಅಂಥೇಳಿ ಕಲಿಸುವಂಥ ಮಂದಿ ಭಾಳ ಕಡಿಮೆ. ಆದರೂ ಕೂಡ ನೀವೆಲ್ಲ ನಿಮ್ಮ ಭವಿಷ್ಯ ಅರುಣಿಮಾ ಸಿನ್ಹಾದಂತೆ ಯಶಸ್ವಿಯಾಗಲಿ. ನೀವು ನಿಮ್ಮ ದೇಶ ನಿಮ್ಮ ಕೆಲಸದಲ್ಲಿ ನೀವು ಮಕ್ಕಳ ದಿನಾಚರಣೆ ದಿನವೇ ಛೋಟಾ ಮುಂಬೈಯ ಪೋರಿಯೊಬ್ಬಳು ಮತ್ತೊಂದು ಸಾಧನೆಗೈದು ವಾಣಿಜ್ಯ ನಗರಿಯ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾಳೆ. 12 ವರ್ಷದ ಬಾಲಕಿ ರೋಲರ್ ಸ್ಕೇಟಿಂಗ್ನ ಬ್ಲೈಂಡ್ ಫೋಲ್ಡ್ ವಿಭಾಗದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾಳೆ. ಮಕ್ಕಳ ದಿನಾಚರಣೆ ಅಂಗವಾಗಿ ಸೇವ್ ಗರ್ಲ್ ಚೈಲ್ಡ್ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಹುಬ್ಬಳ್ಳಿಯ 12 ವರ್ಷದ ಓಜಲ್ ನಲ್ವಡಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೇವಲ 51.25 ಸೆಕೆಂಡ್ನಲ್ಲಿ 400 ಮೀಟರ್ ಸ್ಕೇಟಿಂಗ್ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಬರೆದಿದ್ದಾಳೆ. ಹುಬ್ಬಳ್ಳಿಯ ಶಿರೂರು ಪಾರ್ಕ್ ಟೆಂಡರ್ಶ್ಯೂರ್ ರಸ್ತೆಯಲ್ಲಿ ನಡೆದ ಈ ಸಾಧನೆಯನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿ ವಿಕ್ಟರ್ ಫೆನೆಸ್ ದಾಖಲಿಸಿಕೊಂಡರು. ಬೆಳ್ಳಂಬೆಳಗ್ಗೆ ನಡೆದ ಈ ಸಾಹಸ ಪ್ರದರ್ಶನಕ್ಕೆ 100 ಜನ ಸಾಕ್ಷಿಯಾಗಿದ್ದಲ್ಲದೆ ಹುಬ್ಬಳ್ಳಿಯ ಹುಡುಗಿಯ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. Hey, I have been here in Hubli to witness the official attempt for the fastest 400 meters on roller skates blindfolded by a female. Ojal Sunil Nalavadi has attempted this record this morning. And I was very pleased to confirm that this is a new Guinness World Records title with a total of 51.25 seconds. And I'm very glad that Ojal has achieved this great mark with his extraordinary talent, very dedicated passion and commitment, and I wish her the best for her future endeavors and future record attempts. She's the fastest achiever with a total of 51.25 seconds in all the world, everywhere. So yeah, this is the new record title
for the blindfolded 400 meters, and she has achieved. She has actually completely smashed the very difficult minimum record mark that our team had established following very rigid research. So we are very pleased that she has been able to do that, and we wish her even better record marks for this record category and others in the future. ಖಾಸಗಿ ಕಂಪನಿಯ ಸಿಎಫ್ಒ ಆಗಿರುವ ಸುನಿಲ್ ನಲವಡಿ ಹಾಗೂ ದೀಪಾ ನಲವಡಿ ಅವರ ಪುತ್ರಿಯಾದ ಓಜಲ್ ಕಳೆದೆರಡು ವರ್ಷಗಳಿಂದ ರೋಲರ್ ಸ್ಕೇಟಿಂಗ್ನಲ್ಲಿ ಸಾಧನೆ ಮಾಡುತ್ತಿದ್ದು ನಗರದ ಮಂಜುನಾಥೇಶ್ವರ ಸೆಂಟ್ರಲ್ ಸ್ಕೂಲ್ನಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಅಲ್ಲದೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಇದುವರೆಗೆ ಒಟ್ಟು 13 ದಾಖಲೆಗಳನ್ನು ನಿರ್ಮಿಸಿರುವ ಓಜಸ್ ಇದೀಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ಕೇಟಿಂಗ್ ಮಾಡುವ ಮೂಲಕ ಮತ್ತೊಂದು ದಾಖಲೆ ನಿರ್ಮಿಸಿದ್ದಾಳೆ. ಅಲ್ಲದೆ ಬ್ಲೈಂಡ್ ಫೋಲ್ಡ್ ವಿಭಾಗದಲ್ಲೇ ಓಜಸ್ ಮೊದಲ ಸಾಧಕಿಯಾಗಿ ಹೊರಹೊಮ್ಮುವ ಮೂಲಕ ಇಡೀ ಜಗತ್ತೇ ಹುಬ್ಬಳ್ಳಿಯತ್ತ ತಿರುಗಿ ನೋಡುವಂತೆ ಮಾಡಿದ್ದಾಳೆ. ಇನ್ನು ಓಜಲ್ ಕೂಡ ಭಾವುಕರಾಗಿ ಸಾಧನೆಗೆ ನೆರವಾದವರನ್ನ ಸ್ಮರಿಸಿದಳು. ಬಹಳ ಚಲೋ ಅನಿಸ್ಲತ್ತ ರೀ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ. ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಮೈ ಕೋಚ್ ಮಿಸ್ಟರ್ ಅಕ್ಷಯ್ ಸೂರ್ಯವಂಶಿ ಸರ್, ಮೈ ಪೇರೆಂಟ್ಸ್ ಹೂ ಆಲ್ ಹ್ಯಾವ್ ಸಪೋರ್ಟೆಡ್ ಮೀ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಫಾರ್ ಮಿಸ್ಟರ್ ವಿಕ್ಟರ್ ಫೆನನ್ ಸರ್. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಲ್ ದ ಪಬ್ಲಿಕ್ ಪೀಪಲ್. ಆ್ಯಂಡ್ ಐ ಆಮ್ ವೆರಿ ಮಚ್ ಸಾರಿ ದಟ್ ಐ ಹ್ಯಾವ್ ಡಿಸ್ಟರ್ಬ್ಡ್ ಆಲ್ ಆಫ್ ಯು ಇನ್ ದ ಅರ್ಲಿ ಮಾರ್ನಿಂಗ್. 2 to 3 hours. ನಾನು 5 o'clock ಇಲ್ಲಿರ್ತಿದ್ವಿ ರೀ. ಆಮೇಲೆ ಎಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ 7:30 ಅಷ್ಟೊತ್ತಿಗೆ ಹೋಗ್ತಿದ್ವಿ. ಭಾಳ ಸಪೋರ್ಟ್ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ದೊಡ್ಡಪ್ಪನೂ ನಂಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಪುತ್ರಿಯ ಸಾಧನೆಯಿಂದ ಹಿಗ್ಗಿದ ಪಾಲಕರು ಗಿನ್ನಿಸ್ ದಾಖಲೆ ಆಗುತ್ತಿದ್ದಂತೆ ಮುದ್ದಾಡಿ ಅಭಿನಂದಿಸಿದ್ರು. ಅಲ್ಲದೆ ಓಜಲ್ ಸಂಬಂಧಿಕರು ಸ್ನೇಹಿತರು ಆಕೆಯನ್ನು ಎತ್ತಿಕೊಂಡು ಘೋಷಣೆಯನ್ನ ಕೂಗಿದ್ರು. ಬಳಿಕ ಸ್ಥಳದಲ್ಲೇ ಗಿನ್ನಿಸ್ ಅಧಿಕಾರಿ ಪ್ರಮಾಣ ಪತ್ರ ನೀಡಿ ಓಜಲ್ ಅವರನ್ನು ಅಭಿನಂದಿಸಿದ್ರು. ಒಟ್ಟಾರಿಯಾಗಿ ಹುಬ್ಬಳ್ಳಿ ಹುಡುಗಿಯ ಈ ಸಾಧನೆಗೆ ಇಡೀ ಹುಬ್ಬಳ್ಳಿ ಮಂದಿ ಹೆಮ್ಮೆ ಪಟ್ಟಿಕೊಂಡು ಸಿಳ್ಳೆ ಚಪ್ಪಾಳೆ ಮೂಲಕ ಹುರಿದುಂಬಿಸಿದ್ರು. ಎಲ್ಲ ಮುದ್ದು ಮಕ್ಕಳಿಗೆ ಎಫ್ಎಂ ವಾಹಿನಿ ವತಿಯಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮುದ್ದು ಮುದ್ದಾದ ಮಕ್ಕಳು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಮಕ್ಕಳು ನೋಡೋಕೆ ಅಷ್ಟು ಮುದ್ದಾಗಿರುತ್ತವೆ ಅಂದ್ರೆ ಇನ್ನು ಮಕ್ಕಳು ಮಾಡೋ ಆಟ ಪಾಠ ತರಲೆ ತುಂಟಾಟ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳನ್ನ ನೋಡ್ತಾ ಇದ್ರೆ ನಾವು ಕೂಡ ಒಂದು ಕ್ಷಣ ಎಲ್ಲವನ್ನ ಮರೆತು ಮಕ್ಕಳಲ್ಲಿ ಮಕ್ಕಳಾಗಿ ಹೋಗ್ತೀವಿ. ಭಾರತ ದೇಶದ ಮೊದಲ ಪ್ರಧಾನಿಯಾದಂತಹ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೀವಿ. ಇವತ್ತು ಎಫ್ಎಂ ವಾಹಿನಿ ಮುದ್ದು ಮಕ್ಕಳ ಜೊತೆ ಮಕ್ಕಳ ದಿನಾಚರಣೆ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಾಚರಣೆ ಮಾಡಿದ್ದಾರೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ವಿಜಯಪುರ ನಗರದ ಪ್ರತಿಷ್ಠಿತ ಶಾಂತಿನಿಕೇತನ ಸ್ಕೂಲಲ್ಲಿ ಇದ್ದೀವಿ. ಇವತ್ತು ನಾವು ನೋಡ್ತಾ ಇರ್ಬೋದು ಮುದ್ದು ಮಕ್ಕಳು ಚೆನ್ನಾಗಿದ್ದಾರೆ ಇಲ್ಲಿ. ಸೊ ಎಲ್ಲರಿಗೆ ಮಾತಾಡ್ಸೋಣ, ನಾವು ಕೇಳುವಂಥ ತರಲೆ ಪ್ರಶ್ನೆಗಳಿಗೆ ಮುದ್ದು ಮಕ್ಕಳು ಯಾವ ಥರ ತರಲೆ ಉತ್ತರ ಕೊಡ್ತಾರೆ ಬನ್ನಿ ಕೇಳೋಣ. ನಿಮ್ಮ ಹೆಸರು? ಪ್ರೇಮ್ ಸಾಗರ್. ಪ್ರೇಮ್ ಸಾಗರ್, ವಾವ್. ಮುಂದೆ ಏನಾಗಬೇಕಂತಿದ್ಯಾ? ಪೊಲೀಸ್. ಪೊಲೀಸ್? ಯಾವ ಪೊಲೀಸ್? ಮಿಲ್ಟ್ರಿ. ಮಿಲ್ಟ್ರಿ ಪೊಲೀಸಾ? ಇದ್ಯಾವುದು ಮಿಲ್ಟ್ರಿ ಪೊಲೀಸು? ಹೊಸದಾಗ ಬಂದಿದ್ದೇನ? ಇಲ್ಲಲ್ಲ. ಎಸ್, ಅದೇ ಮಮ್ಮಿ ಇಷ್ಟನ ಪಪ್ಪ ಇಷ್ಟನ ನಿಮಗೆ? ಮಮ್ಮಿ. ಯಾಕೆ ಪಪ್ಪ ಇಷ್ಟ ಅಲ್ವಾ? ಯಾಕೆ ಮಮ್ಮ? ಮಮ್ಮಿ ಹೊಡಿತಾರ ಪಪ್ಪ ಹೊಡಿತಾರ ಜಾಸ್ತಿ? ನಿನಗೆ ಪಪ್ಪ ಹೊಡಿತಾರೆ, ಅದಕ್ಕಲ್ಲಿ ಬೇಡ. ನಿನ್ಗೆ ಹೆಸರು ಇಷ್ಟೇ? ಪಪ್ಪ. ಪಪ್ಪ ಇಷ್ಟ? ಯಾಕೆ ಹೊಡಿತಾರ ನಿಮಗೆ? ಟೀಚರ್ ಯಾರು ಇಷ್ಟ ನಿಮಗೆ? ವಿದ್ಯಾ. ಏನು ಹಂಗಂದ್ರೇನು? ಹಂಗಂದ್ರೇನು? ಏನು ಮಾಡ್ತಾರೆ? ಚಲೋ ಮಾಡ್ತಾರೆ.
ಬಟ್ ಇವಾಗ ಮಾತಾಡ್ಸೋಣ ಬನ್ನಿ ಮಕ್ಕಳ. ಹಾ, ಏನು ಪುಟ ನಿನ್ನ ಹೆಸರು? ಶ್ರೇಯ. ಶ್ರೇಯಾ, ಎಸ್, ಇವತ್ತೇನಿದೆ ಸ್ಪೆಷಲ್ಲು? ಮಕ್ಕಳ ದಿನಾಚರಣೆ. ಯಾರು ನಮ್ದಾ ನಿಮ್ದಾ? ನಮ್ದು. ಮಕ್ಕಳು ನೀವು ಅಲ್ವಾ? ಮತ್ತೆ ನಿಮ್ದು ಏನು ನಿಮ್ಮ ಹೆಸರು? ಶ್ರೇನಿಧಿ. ಶ್ರೇನಿ. ಜೋರ್ಸಾಗಿ ಹೇಳಿ. ಊಟ ಮಾಡಿದ್ರಾ? ಮನೆಯಾಗ ಮಾಡಿರ್ತಾನೆ. ಏನು ಮಾಡ್ಕೊಂಬಂದ್ರಿ ಬೆಳಗ್ಗೆ ನಾಷ್ಟ? ಉಪ್ಪಿಟ್ಟು. ಉಪ್ಪಿಟ್ಟಾ? ಹೌದಾ? ಎಸ್. ಮತ್ತೆ ನಿಮ್ಮ ನಿಮ್ಮ ಹೆಸರು? ಪಾರ್ವತಿ. ಪಾರ್ವತಿ. ತಾವು? ಕನಕಾಂಬರಿ. ವಾವ್, ಕನಕಾಂಬರಿ. ಏನ್ ನಿಮ್ಮ ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾ ನಿಮ್ಗೆ? ಇಬ್ರು ರೀ. ಇಬ್ರು ಇಷ್ಟನಾ? ಕ್ಲಾಸ್ ಟೀಚರ್ ಯಾರು ಇಷ್ಟ? ಅಂತ ದೇಸ ಮೇಡಮ್. ಹೌದಾ? ಎಸ್. ಮನೆಯಲ್ಲಿ ಜಾಸ್ತಿ ಯಾರು ಹೊಡಿತಾರ? ಪಪ್ಪ ಹೊಡಿತಾರ? ಮಮ್ಮಿ ಹೊಡಿತಾರ? ಹೇಳಿ. ಮಮ್ಮಿ. ಮಮ್ಮಿ ಹೊಡಿತಾರ? ಅಟ್ಟೆ ಕಳ್ಕೊತಾ ಇಳ್ತಾ ಇದ್ರ ನಗಿ ಮಕ್ಕಳಿ ಅಲ್ವಾ? ಎಸ್. ತಾವು ಯಾರು ಹೊಡಿತಾರೆ ಮನೇಲಿ ಜಾಸ್ತಿ? ಮಮ್ಮಿನಾ? ಮಮ್ಮಿ ಇಷ್ಟಾನ? ಪಪ್ಪ ಇಷ್ಟಾನ? ಇಬ್ರು. ಇಬ್ರು ಇಷ್ಟಾನ? ಜಾಸ್ತಿ ಹೊಡೆಯವ್ರು ಯಾರು? ಮಮ್ಮಿ. ಮಮ್ಮಿ. ಪಪ್ಪ ಹೊಡೆಯಂಗಿಲ್ಲ? ಮಮ್ಮಿ ಹೊಡೆದ್ರೆ ಪಪ್ಪ ಪಪ್ಪ ಹೊಡಿತಾರೆ. ಹೋಗಿ. ಹೌದಾ? ಎಸ್. ತಾವು ನಿಮ್ಮ ಹೆಸರು? ಖುಷಿ. ಖುಷಿನಾ? ಎಸ್. ಖುಷಿ ಖುಷಿ ಆಗಿದ್ದೀರ? ಖುಷಿ ಖುಷಿ ಆಗಿದ್ದಾರೆ. ತಾವು? ದಿಯಾ. 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 ದಿಯಾ ಅಂದ್ರೆ ಏನು? ದೀಪ. ದೀಪ. ವಾವ್, ಸೂಪರ್. ಮತ್ತೆ ಈ ಕಡೆ ಯಾರಿದ್ದಾರೆ ಬನ್ನಿ ಮಾತಾಡ್ಸಿ. ಇವತ್ತು ಏನು ಬರ್ಡೇ ಗರ್ಲ್ ಮೇಡಮ್ ಆಯ್ರು? ಎಸ್. ಹ್ಯಾಪಿ ಬರ್ಡೇ ನಮ್ಮ ಚಾನಲ್ ಕಡೆಯಿಂದ. ಸೊ ಥ್ಯಾಂಕ್ ಯು. ತಮ್ಮ ಹೆಸರು? ವೈಷ್ಣವಿ. ವೈಷ್ಣವಿ. ಏನು ಇವತ್ತು ಏನು ಸ್ಪೆಷಲ್ಲು? ಏನು ಮಕ್ಕಳ ದಿನಾಚರಣೆ ದಿವಸ ನಿಮ್ಮ ಬರ್ಡೇ ಬಂದಿದೆ, ಹೆಂಗೆ ಅನಿಸ್ತಾ ಇದೆ? ನೈಸ್. ತುಂಬ ಚೆನ್ನಾಗಿದೆಯಾ? ಓಕೆ. ಏನು ಬರ್ಡೇ ಸೆಲೆಬ್ರೇಷನ್ ಜೋರಿದೆ ಮನೇಲಿ? ಸೂಪರ್. ಎಸ್. ಸೃಷ್ಟಿ ಎಲ್ಲಿದ್ದಾಳಪ್ಪ? ಬಾಪ ಬಾ ಸೃಷ್ಟಿ. ಎಸ್. ಓಕೆ ಬಾ. ಸೊ ಅವಾಗ ತಾನೇ ನೋಡಿದ್ರಿ ಬೆಜ್ಜಂತ ಎಲ್ಲ ತಿಂದ್ರು ಸೃಷ್ಟಿ ಅವರು, ಇವಾಗ ಮತ್ತೆ ಬಂದಿದ್ದಾರೆ. ಎಸ್. ಸೃಷ್ಟಿ ಎಲ್ಲೋರ ಸಲುವಾಗಿ ಇವಾಗ ಹಾಡ ಹಾಡ್ತಾರೆ. ಸೃಷ್ಟಿ, ಎಸ್, ರೆಡಿನಾ? ಸೃಷ್ಟಿ ಹಾಡ ಹಾಡ್ತಾರೆ. ಎಸ್. ಓಕೆ. ಯಾಕೆ ಹುಡುಗ ಮಯಾಗ ಹೆಂಗೈತಿ ಐತಿ ಐತಿ, ಅಜಿಗೆ ಮಾತು ಬೇಡ, ಮೊದ್ಲೇ ತಲೆ ಕೆಟ್ಟೈತಿ, ಹಂಗನ ಬೇಡ ಹಿಂಗನ ಬೇಡ, ಇಟ್ಟಿಟ್ಟ ಹುಚ್ಚಲು ಹಿಡಿಸಲು ಬೇಡ, ಒಮ್ಮೆ ನಕ್ಕು ಬಿಡಪ್ಪ, ಒಮ್ಮೆ ಕಚ್ಚಿ ಬಿಡಪ್ಪ, ಜೀವನ ತ್ರಾಸ ಆಗ್ತೈತಿ, ಯಾಕೂ ತ್ರಾಸ ಆಗ್ತೈತಿ, ಮನಸ್ಸಿಗೆ ತ್ರಾಸ ಆಗ್ತೈತಿ. ಓಕೆ, ಥ್ಯಾಂಕ್ ಯು. ಅವಾಗ ತಾನೇ ಸೃಷ್ಟಿ ಅವರು ಹುಡುಗರಿಗೆ ಬೇಜಾನ್ ಆವಾಜ್ ಹಾಕ್ಬಿಟ್ಟು ಈ ಹಾಡ ಆಡ್ಬಿಟ್ರು. ಯಾರು ಆಡ್ತೀರಾ ಮತ್ತೆ ನೆಕ್ಸ್ಟ್ ಸಾಂಗು? ಸೂಪರ್ ಸಾಂಗ್. ಯಾರು ಆಡ್ತೀರಾ ಕನಕ? ನೀವಾ? ಯಾರು ಆಡ್ತೀರಾ? ನೀವು ಆಡ್ತೀರಾ ದೀಪ? ಚೆನ್ನಾಗಿ ಆಡ್ತೀರಂತೆ. ಯಾ, ಹಿಂದಿ ಸಾಂಗ್ ಸೂಪರ್ ಆಗಿಡ್ತೀರಂತ. ಬನ್ನಿ 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 ಫಾಸ್ಟ್ ಬಾ. ಬಾಬಾ, ಯಾರು ಆಡ್ತಾರೆ ಸಾಂಗ್? ಯಾರು ಆಡ್ತೀರಾ? ಡೈಲಾಗ್ ಮುದ್ದು ಮುದ್ದು ಮಕ್ಕಳು ಸರ್. ಬನ್ನಿ. ಎಸ್. ಬನ್ನಿ ಬನ್ನಿ ಬನ್ನಿ. ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳ್ತಿದ್ದೀವಿ, ದೊಡ್ಡ ದೊಡ್ಡ ಮಕ್ಕಳಾರಿದ್ದಾರೆ ಇಲ್ಲಿ. ಕೂತ್ಕೊಳ್ಳಿ. ಎಸ್. ಮೇಡಮ್ ಅವ್ರು ಒಂದು ಸಾಂಗ್ ಆಡ್ತಾರೆ. ತಮ್ಮ ಹೆಸರು? ಸಂಜನಾ. ಸಂಜನಾ. ಎಸ್. ಸಂಜನಾ ಅವ್ರು ಇವಾಗ ಸಖತ್ತಾಗಿ ಸಾಂಗ್ ಆಡ್ತಾರೆ, ಕೇಳಿ. ಎಸ್. ಎಸ್. ಹಾಡಿ. ಹಾಡಕ್ ಬೇಕಂದ್ರೆ ಎಲ್ಲರೂ ಬರ್ಬೇಕಾ? ನೀವೊಬ್ರೆ ಹಾಡೋದು? ಯಾವ್ದು ಬೇಕಾದ ಹಾಡಿ, ನಿಮ್ಗೆ ಯಾವ್ದು ಬರುತ್ತೆ? ಎಸ್. ಹಾಡಿ ಫಾಸ್ಟ್. ಯಾವ್ದ್ರಿ? ನೋಡಿದ್ರಿ ಬೆಜ್ಜಂತ ಎಲ್ಲ ತಿಂದ್ರು ಸೃಷ್ಟಿ ಅವರು, ಇವಾಗ ಮತ್ತೆ ಬಂದಿದ್ದಾರೆ. ಎಸ್. ಸೃಷ್ಟಿ ಎಲ್ಲೋರ ಸಲುವಾಗಿ ಇವಾಗ ಹಾಡ ಹಾಡ್ತಾರೆ. ಸೃಷ್ಟಿ, ಎಸ್, ರೆಡಿನಾ? ಸೃಷ್ಟಿ ಹಾಡ ಹಾಡ್ತಾರೆ. ಎಸ್. ಯಾಕ ಹುಡುಗ ಮಯಾಗ ಹೆಂಗೈತಿ ಐತಿ ಐತಿ, ಅಜಿಗೆ ಮಾತು ಬೇಡ, ಮೊದ್ಲೇ ತಲೆ ಕೆಟ್ಟೈತಿ, ಹಂಗನ ಬೇಡ ಹಿಂಗನ ಬೇಡ, ಇಟ್ಟಿಟ್ಟ ಹುಚ್ಚಲು ಹಿಡಿಸಲು ಬೇಡ,
ಒಮ್ಮೆ ನಕ್ಕ ಬಿಡಪ್ಪ, ಒಮ್ಮೆ ಕಚ್ಚ ಬಿಡಪ್ಪ, ಜೀವನ ತ್ರಾಸ ಆಗ್ತೈತಿ, ಯಾಕೂ ತ್ರಾಸ ಆಗ್ತೈತಿ, ಮನಸ್ಸಿಗೆ ತ್ರಾಸ ಆಗ್ತೈತಿ. ಓಕೆ ಥ್ಯಾಂಕ್ ಯು. ಅವಾಗ ತಾನೆ ಸೃಷ್ಟಿ ಅವರು ಹುಡುಗರಿಗೆ ಬೇಜಾನ್ ಅವಾಜ್ ಹಾಕ್ಬಿಟ್ಟು ಈ ಹಾಡ ಆಡ್ಬಿಟ್ರು. ಯಾರು ಆಡ್ತೀರ ಮತ್ತೆ ನೆಕ್ಸ್ಟ್ ಸಾಂಗು? ಶಕ್ತಿ ಹಮೇ ದೇನ ದಾತ, ಮನ್ ಕಾ ವಿಶ್ವಾಸ ಕಮ್ಜೋರ್ ಹೋನಾ, ಇತ್ನಿ ಶಕ್ತಿ ಹಮೇ ದೇನ ದಾತ, ಮನ್ ಕಾ ವಿಶ್ವಾಸ ಕಮ್ಜೋರ್ ಹೋನಾ, ಹಮ್ ಚಲೇ ನೇಕ ರಸ್ತೇ ಪೇ ಹಮ್ಸೇ, ಭೂಲ್ ಕರ್ ಬಿ ಕೋಯಿ ಭೂಲ್ ಹೋನಾ, ಇತ್ನಿ ಶಕ್ತಿ ಹಮೇ ದೇನ ದಾತ, ಮನ್ ಕಾ ವಿಶ್ವಾಸ ಕಮ್ಜೋರ್ ಹೋನಾ, ಇತ್ನಿ ಶಕ್ತಿ ಹಮೇ ದೇನ ದಾತ, ಮನ್ ಕಾ ವಿಶ್ವಾಸ ಕಮ್ಜೋರ್ ಹೋನಾ. ಓಕೆ ಸೂಪರ್ ಸೂಪರ್, ಸಖತ್ತಾಗಿ ಸಾಂಗ್ ಹಾಡಿದ್ರು. ಎಸ್ ದೀಪಾಗೆ ಹಾಡ್ತಾರೆ, ಬಾ ದೀಪ ಸ್ಟ್ಯಾಂಡ್, ದೀಪ 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 ಸೂಪರ್ ಆಗಿ ಹಾಡ್ತಾರಂತೆ. ಒಂದೇ ಒಂದ್ ಸಾಂಗ್, ಯಾರು ಫಿಲ್ಮಿ ಡೈಲಾಗ್ ಯಾರು ಹೊಡಿತಾರ, ಯಾರು ಹೊಡಿತಾರೆ? ಎಸ್ ಬಾ ಬಾ. ಎಸ್ ಮತ್ತೊಬ್ರು ವಿದ್ಯಾರ್ಥಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಹಾಡೋಕೆ. ತಮ್ಮ ಹೆಸರು? ರಾಧಾ. ಓ ಕೃಷ್ಣ ಬಗ್ಗೆ ರಾಧಾ ಬಗ್ಗೆ ಹಾಡು ಹಾಡ್ತಾರೆ. ಎಸ್ ರೆಡಿನಾ ರಾಧಾ? ಆಡಿ ಬಾ ನನ್ನ ಕಂದ, ಅಂಗಾಲ ತೊಳದೇನ, ತೆಂಗಿನಕಾಯಿ ತಿಳು ನೀರ ತಕ್ಕೊಂಡು ಬಂಗಾರದ ಮೊರೆ ತೊಳದೇನ, ಕೂಸು ಇದ್ದ ಮನೆಗೆ ಭೀಷಣ ಕಿಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ, ಆಟ ಆಡಿದರ ಬಂದ ಬ್ಯಾಸರಕ್ಕಿ ಬಯಲಾಕಿ. ಸೂಪರ್ ಸಾಕತ್. ರಾಧಾ ಅವ್ರು ಏನ್ ಕೃಷ್ಣನ್ ಬಗ್ಗೆ ಆಡಿದ್ರು, ಯಾರ ಬಗ್ಗೆ ಆಡಿದ್ರು ಗೊತ್ತಿಲ್ಲ, ಸಖತ್ ಆಗಿ ಆಡಿದ್ರು. ದೀಪ ಅವಾಗ ಆಡ್ತೀರಾ? ಆಡಲ್ವಾ? ಮತ್ ನೆಕ್ಸ್ಟ್ ಯಾರು ಆಡ್ತೀರಾ? ಓಕೆ ಹಾ. ಎಸ್ ಇಲ್ಲೇ ಇದ್ದಾರೆ. ತಮ್ಮ ಹೆಸರು ಮ್ಯಾಮ್? ನಿಶಿಕಾ ಅವರು ಸಾಕತ್ ಆಗಿರುವಂತ ಸಾಂಗ್ ಆಡ್ತಾರೆ, ಬನ್ನಿ ಹಾಡಿ. ಟನ್ 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 ಟನ್, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಹೊಸ ಬೆಳಕಂದು, ಹಸಳಿಗೆ ಬಂದು ಎರಳಿನ ಮನೆಯ ಮನೆಯಿಂದು, ಆ ರಾಜಸಲ ರಾಜಸ ರಾಜ ಹತ್ತನು, ಆಡಿಸೇ ನೋಡು ಬೀಳಿಸೇ ನೋಡು ಎಂದು ಸೋಲದು ಸೋತು ತನೆಯ ಬಾಗದು. ಥ್ಯಾಂಕ್ ಯು ಥ್ಯಾಂಕ್ ಯು. ಆಡಲ್ಲ ಬರಲ್ಲ ಅಂತ ಬರ್ದಕ್ಕೆ ರಾಜ್ಕುಮಾರ್ ಸಾಂಗ್ ಆಡಿಬಿಡ್ತೀರಪ್ಪ, ಹೆಂಗಪ್ಪ ನೀವೆಲ್ಲ ಹಿಂಗಾದ್ರೆ. ಓಕೆ ನೆಕ್ಸ್ಟ್ ಯಾರು ಫಿಲ್ಮಿ ಡೈಲಾಗ್ ಯಾರು ಹೊಡಿತೀರಾ? ಯಾರು ಹೊಡಲ್ವಾ? ಏನು ಇವತ್ತು ಮಕ್ಕಳ ದಿನಾಚರಣೆ, ಫುಲ್ ಖುಷಿಯಾಗಿರ್ಬೇಕು. ಹೌಸ್ ದ ಜೋಶ್? ಜೋಶೇ ಇಲ್ಲಲ್ಲಪ್ಪ. ಏಯ್ಯೋ ನಗುತ್ತಾರೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಮುದ್ದು ಮುದ್ದು ಮಕ್ಕಳಾಗಿರುವಂಥ ಮುದ್ದು ಮುದ್ದು ಮಾತುಗಳನ್ನು ಆಡಿದ್ರು, ಒಳ್ಳೆ ಒಳ್ಳೆ ಡೈಲಾಗ್ಗಳು ಹೇಳಿದ್ರು, ಒಳ್ಳೆ ಒಳ್ಳೆ ಕವನಗಳು ಹೇಳಿದ್ರು, ಒಳ್ಳೆ ಒಳ್ಳೆ ಸಾಂಗ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು ಹಾಡಿದ್ರು. ಇವತ್ತು ವಿಜಯಪುರ ನಗರದ ಪ್ರತಿಷ್ಠಿತವಾಗಿರುವಂಥ ಶಾಂತಿನಿಕೇತನ ಸ್ಕೂಲ್ ವಿದ್ಯಾರ್ಥಿಗಳು ತುಂಬ ವಿಜೃಂಭಣೆಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ರು. ಎಲ್ಲರಿಗೂ ನಮ್ಮ FM ವಾಹಿನಿ ಕಡೆಯಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇದೇ ಥರದ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ FM ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬಲ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಜೊತೆ ನಾನು ಸಿರಾಜ್, FM ನ್ಯೂಸ್ ಕನ್ನಡ. ಹ್ಯಾಪಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭೀಮಾನಾಡಿನ ಶಾಲಾ ವಿದ್ಯಾರ್ಥಿಗಳು KSRTC ಬಸ್ ತಡೆದು ಪ್ರತಿಭಟನೆ. ಬಿಜೆಪಿಯಲ್ಲಿ ಯಾರು ಬಾಯಿಗೆ ಬಂದ ಹಾಗೆ ಮಾತನಾಡುವರು, ಅವರೇ ಮಂತ್ರಿಗಳಾಗಿದ್ದಾರೆ, ಸ್ವಪಕ್ಷೀಯ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ದಾಳಿ. SR ಉಮಾಶಂಕರ್ ಅವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ DSS ಪ್ರತಿಭಟನೆ, ದೇಶದಿಂದ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಕ್ಕಳ ದಿನಾಚರಣೆ ದಿನಂದು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ. ಛೋಟಾ ಮುಂಬೈ ಪೋರಿಯ ಕೀರ್ತಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗೆ ಸೇರ್ಪಡೆ. FM ವಾಹಿನಿ ಮುದ್ದು ಮಕ್ಕಳ ಜೊತೆ ಮಕ್ಕಳ ದಿನಾಚರಣೆ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಾಚರಣೆ.
ಮತ್ತೆ ಎಫ್ಎಂ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.